ಒಂದ್ಸಲ ವಿಷಯ ಹಂಚ್ಕೊಂಡಿದ್ದೆ, ಇದು ಮತ್ತೆ ಇನ್ನೊಂದ್ಸಲ ಏನಂತಂದ್ರೆ, ಈ ವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಮ್ಗೆ. ಪ್ರತಿ ವಾರ ಕನಿಷ್ಠ 6-8 ಸಿನಿಮಾ ರಿಲೀಸ್ ಆಗ್ತಾನೆ ಇರುತ್ತೆ. ಪ್ರತಿಯೊಬ್ಬ ನಿರ್ಮಾಪಕರು ಪ್ರತಿಯೊಬ್ಬ ನಿರ್ದೇಶಕರು ಒಂದೊಂದು ಆಸೆ ಇಟ್ಕೊಂಡು ನಮ್ ಸಿನಿಮಾ ಚೆನ್ನಾಗಾಗುತ್ತೆ, ನಮ್ ಸಿನಿಮಾ ಚೆನ್ನಾಗಾಗುತ್ತೆ ಅಂತ ಎಲ್ಲರೂ ಆಸೆ ಇಟ್ಕೊಂಡು ಸಿನಿಮಾ ರಿಲೀಸ್ ಮಾಡ್ತಾ ಇದಾರೆ. ಫಸ್ಟ್ ಆಫ್ ಆಲ್, ಎಲ್ಲಾ ರಿಲೀಸ್ ಆಗ್ತಾ ಇರೋ ಎಲ್ಲಾ ಸಿನಿಮಾಗಳಿಗೂ ನನ್ನ ಕಡೆಯಿಂದ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆ. ಅಂದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲಾ ಸಿನಿಮಾಗಳು ಚೆನ್ನಾಗಾಗ್ಲಿ, ಕರ್ನಾಟಕದ ಜನ ಎಲ್ಲಾ ಸಿನಿಮಾಗಳನ್ನ ನೋಡಿ ಮೆಚ್ಚಿ ಹರಸ್ಲಿ ಅಂತ ಹೇಳಿ ಆಶಿಸ್ತೀನಿ. ನಮ್ಮ ಶುಗರ್ಲೆಸ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಇಷ್ಟು ವರ್ಷ ಇಷ್ಟೋ ಸಿನಿಮಾಗಳು ಬಂದಿದೆ ಕನ್ನಡದಲ್ಲಿ, ತೆಲುಗು, ತಮಿಳು, ಮಲಯಾಳಂ, ತುಂಬಾ ಸಿನಿಮಾಗಳು ಬಂದಿದೆ. ಇದು ಅತ್ಯಂತ ವಿಶೇಷವಾಗಿರೋ ಚಿತ್ರ ಅಂತ ಹೇಳ್ತೀನಿ. ಯಾಕೆಂತಂದ್ರೆ, ಇದುವರೆಗೂ ಯಾವತ್ತೂ ನಾವು ಕಂಟೆಂಟ್ ಸಿನಿಮಾಗಳು ಸೋತಿದ್ದೇ ಇಲ್ಲ. ನಾನು ಒಬ್ಬ ನಿರ್ದೇಶಕ ಆಗಿ ನಾನು ಯಾವತ್ತು ಮಲಯಾಳಂ ಆಗಿರ್ಬೋದು, ಕೊರಿಯಾ ಆಗಿರ್ಬೋದು, ತಮಿಳು, ಹಿಂದಿ, ಯಾವುದೇ ಲ್ಯಾಂಗ್ವೇಜ್ ಆದ್ರೂ ಕಂಟೆಂಟ್ ಸಿನಿಮಾಗಳನ್ನ ಜನ ಯಾವಾಗ್ಲೂ ಕೈ ಹಿಡಿದಿದ್ದಾರೆ, ಯಾವತ್ತೂ ಬಿಟ್ಟಿಲ್ಲ. ಇದು ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಸಂಬಂಧಪಟ್ಟಿರ್ತಕ್ಕಂತ ವಿಷಯ. ಸೊ ಪ್ರತಿಯೊಂದು ಮನೆಯಲ್ಲೂ, ಇಲ್ಲಿ ನಾವು ಇಷ್ಟು ಜನ ಇದೀವಿ, ಪ್ರತಿಯೊಂದು ಮನೆಯಲ್ಲೂ ಇಲ್ಲ ಪಕ್ಕದ ಮನೆಯಲ್ಲಿ ಇಲ್ಲ ಬಿ ಪಿ ಅಥವಾ ಶುಗರ್ ಪೇಷಂಟ್ಸ್ ಇದ್ದೇ ಇರ್ತಾರೆ. ಸೊ ಏನಾಗ್ತಾ ಇದೆ, ನಾವು ಬರ್ತಾ ಬರ್ತಾ ನಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂತಾ ನಮ್ಮ ಫುಡ್ ಸಿಸ್ಟಮ್ ಆಗಿರ್ಬೋದು, ನಾವು ಮಲ್ಕೊಳೋದು ಲೇಟ್ ಆಗ್ಬೋದು, ಈ ತರದಿಂದ ನಮ್ಮ ಲೈಫ್ ಸ್ಟೈಲ್ ನ ನಾವು ಕೆಡಿಸ್ಕೊಂತಾ ಇದೀವಿ. ಸೊ ಇವತ್ತು ನಾವು ಕೇಳ್ತಾ ಇದೀವಿ, 50 ವರ್ಷ ಆದ್ಮೇಲೆ ಶುಗರ್ ಬಿ ಪಿ ಬರ್ತಾ ಇತ್ತು ಎಲ್ರಿಗೂ. ಬಟ್ ಇವತ್ತು ನಾವು ಎಷ್ಟೋ ಮನೆಗಳಲ್ಲಿ ಚಿಕ್ಕ ಮಕ್ಕಳಿಗೆ ಶುಗರ್ ಬಿ ಪಿ ಬಂದಿರೋದು ನೋಡ್ತಾ ಇದೀವಿ. ನಾನು ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿದ್ದೆ, ಹೆಲ್ತ್ ಇನ್ಶೂರೆನ್ಸ್ ಕೂಡ ಹ್ಯಾಂಡಲ್ ಮಾಡ್ತಿದ್ದೆ, ಅವಾಗ್ಲೂ ಅಷ್ಟೇ ಎಷ್ಟೋ ಕೇಸ್ಗಳು ನೋಡಿದೀನಿ. ಆ ಒಂದು ಏನು ಅನಿಸಿಕೆ ಇತ್ತು ಅಂದ್ರೆ, ಒಂದು ಅಭಿಪ್ರಾಯ ಅಂದ್ರೆ, 50 ವರ್ಷ ಆದ್ಮೇಲೆ ಶುಗರ್ ಬರುತ್ತೆ, 50 ವರ್ಷ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ಗಳಾಗತ್ತೆ, ಆ ತರದ ಒಂದು ಕೆಟ್ಟ ಆಲೋಚನೆ ಮನುಷ್ಯನಲ್ಲಿ ಏನಿತ್ತು ಅದು ಇವತ್ತಿನ ಪರಿಸ್ಥಿತಿಗೆ ಬದಲಾಗ್ತಾ ಇದೆ. ಎಲ್ರು ನೋಡ್ತಾ ಇದೀವಿ ಈಗ, ತುಂಬಾ ಚಿಕ್ಕ ವಯಸ್ಸಿಗೆನೆ ಹಾರ್ಟ್ ಅಟ್ಯಾಕ್ ಗಳಾಗ್ತಾ ಇದೆ, ಶುಗರ್ ಬರ್ತಾ ಇದೆ, ಬಿ ಪಿ ಬರ್ತಾ ಇದೆ. ಈ ಸಿನಿಮಾದ ಉದ್ದೇಶ ಏನಂತಂದ್ರೆ, ನಮ್ಮ ಜೀವನದಲ್ಲಿ ನಮ್ಮ ಜೀವನ ಶೈಲಿನ ಹೆಂಗೆ ಅಳವಡಿಸ್ಕೋಬೇಕು, ಸೊ ನಾವು ಯಾವ ತರ ಇದ್ರೆ ನಾವು ಅಟ್ಲೀಸ್ಟ್ ನಮ್ಮ ಲೈಫ್ ಸ್ಪ್ಯಾನ್ ನ, ಲೈಫ್ ಸ್ಟೈಲ್ ನ, ಈಗ ನಮ್ಮನ್ನ ನಂಬ್ಕೊಂಡು ಯಾರೊಬ್ರು ಮನೆಯಲ್ಲಿ ಇರ್ತಾರೆ, ನಮ್ದೊಂದು ಲೈಫ್ ಸ್ಟೈಲ್ ನ ಯಾವ ತರ ಮೇಂಟೈನ್ ಮಾಡ್ಕೋಬಹುದು, ಎಲ್ಲರ ಜೊತೆ ಹೆಂಗೆ ಖುಷಿಯಾಗಿರ್ಬೇಕು, ಪ್ರೀತಿಯಿಂದ ಇರ್ಬೇಕು, ಆಮೇಲೆ ನಮಗ್ ಬರೋ ಕಾಯಿಲೆಗಳನ್ನ ತುಂಬಾ ಭಯದಿಂದ ತಗೋಬಾರ್ದು, ಅದನ್ನ ಎಂಜಾಯ್ ಮಾಡ್ಕೊಂಡು ನಮ್ಮ ಜೀವನನ ಸದಭಿರುಚಿಯಿಂದ ಖುಷಿಯಾಗಿ ಲೈಫ್ ನ ಎಂಟರ್ಟೈನ್ ಮಾಡ್ಬೇಕನ್ನದೇ ಶುಗರ್ಲೆಸ್ ಸಿನಿಮಾ. ನಿಮ್ಗೆ ಟೈಟ್ಲ್ ಶುಗರ್ಲೆಸ್ ಅಂದ ತಕ್ಷಣನೇ, ಇದು ಬರೀ ಶುಗರ್ ಬಂದಿರೋರಿಗೆ ಮಾತ್ರ ಸಿನಿಮಾ ಸೀಮಿತ ಅಂತ ಏನಿಲ್ಲ, ಇದು ಬಿ ಪಿ ಬಂದಿರ್ಬೋದು ಅಥವಾ ಬೇರೆ ಏನೋ ಬಂದಿರ್ಬೋದು, ಆಮೇಲೆ ಇಟ್ಸ್ ಎ ಎಂಟರ್ಟೈನ್ಮೆಂಟ್ ಅಷ್ಟೇ. ಇದರಲ್ಲಿ ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ಕಾಮಿಡಿ ಇದೆ, ಆಮೇಲೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಇದೆ. ಸೊ ಇದಕ್ಕೆ ನನಗೆ ಎಲ್ಲಾ ರೀತಿ ಎಲ್ಲರೂ ಆರ್ಟಿಸ್ಟ್ ಗಳಾಗಿರ್ಬೋದು, ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸಿಳಿನವರು, ಸೊ ಪ್ರತಿಯೊಬ್ರು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಲ್ದೇನೆ ನಮ್ ಜೊತೆ ಆಕ್ಯೂ ಚೆಕ್ ಅಂತ ಶುಗರ್ ಚೆಕ್ ಮಾಡ್ತಕ್ಕಂತ ಒಂದು ಮೆಷಿನ್ ನಮ್ ಜೊತೆ ಇನ್ ಅಸೋಸಿಯೇಷನ್ ಆಗಿದೆ, ಥ್ಯಾಂಕ್ಸ್ ಟು ನಿತೇಶ್. ಸೊ ಇದು ನಮ್ಗೆ ಎಲ್ಲಾ ಕಡೆ ಆಲ್ರೆಡಿ ನಾವು ಪಬ್ಲಿಸಿಟಿ ಚೆನ್ನಾಗಿ ಶುರು ಮಾಡಿದೀವಿ. ಇವತ್ತು ಆಲ್ರೆಡಿ ಬುಕ್ ಮೈ ಶೋ ನಲ್ಲಿ ಒಂದೆರಡು ಸ್ಕ್ರೀನ್ ಓಪನ್ ಆಗಿ ಅದು ಆಲ್ರೆಡಿ ಬುಕ್ಕಿಂಗ್ ಆಗ್ತಾ ಇದೆ ಅನ್ನೋದು ನನಗೆ ಒಂದು ತುಂಬಾ ಸಂತೋಷ. ಆಸ್ಟ್ರೇಲಿಯಾದಲ್ಲಿ ಕೂಡ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಹೊರದೇಶಗಳಲ್ಲೂ ಅಟ್ ಎ ಟೈಮ್ ರಿಲೀಸ್ ಮಾಡೋದಕ್ಕೆ ಏನ್ ಬೇಕೋ ಎಲ್ಲ ರೀತಿ ಏರ್ಪಾಡನ್ನ ಮಾಡ್ಕೊಂಡಿದೀವಿ. ಸಿನಿಮಾ ಅಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಪ್ರತಿಯೊಂದು ಮನೆಯವರು ಪ್ರತಿಯೊಬ್ರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಮ ಈ ಒಂದು ಹೊಸ ಕಂಟೆಂಟ್ ಏನ್ ಮಾಡಿದೀವಿ ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ. ನಂದು ಇಷ್ಟು ವರ್ಷ ನಾನು ಒಂದು 18-19 ಸಿನಿಮಾ ಆಕ್ಟ್ ಮಾಡಿ ಎರಡನೇ ಇನ್ನೊಂದು ಸಿನಿಮಾ ವೀರಂ ಕೂಡ ಇನ್ನೇನು ರಿಲೀಸಿಗೆ ರೆಡಿ ಇದೆ. ಓಕೆ, ಸೊ ಅದ್ರ ಪ್ರೊಡಕ್ಷನ್ ಮಾಡಿದೀನಿ. ಸ್ಪೆಷಲಿ ಮೀಡಿಯಾದವರು, ಬರಹಗಾರರು, ಪ್ರತಿಯೊಬ್ಬರು ನಮ್ಮನ್ನು ಮನ್ಮನೆಗೆ ತಲುಪಿಸಿದೀರಾ. ನಿಮ್ಮೆಲ್ಲರಿಗೂ ನನ್ನ ಹೃದಯಾಂತರಾಳದಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು. ಸಿನಿಮಾನ ಎಲ್ಲರೂ 8ನೇ ತಾರೀಕು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಂತೀವಿ. ಪರ್ಸ್ನವ್ರಿಗೆ ಅಂತೇಳಿ, ಬರೀ ಪರ್ಸ್ನವ್ರಿಗೆ ಮಾತ್ರ 3:30 ಗುರುವಾರ ಮಧ್ಯಾಹ್ನ 3:30 ಒಂದು ಸ್ಪೆಷಲ್ ಶೋ ಅರೇಂಜ್ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯ ನಾಗೇಂದ್ರನ ನಿಮ್ಗೆ ಎಲ್ರಿಗೂ ಇನ್ಫಾರ್ಮ್ ಮಾಡ್ತಾರೆ. 3:30 ನಾವೆಲ್ಲರೂ ಸೇರಿ ಸಿನಿಮಾ ನೋಡೋಣ. ಬಟ್ ತುಂಬಾ ಎಂಜಾಯ್ ಮಾಡ್ತೀರಾ ಸಿನಿಮಾನ, ನಿಮ್ಗೆ ಅಷ್ಟು ನಗು ಬರ್ಸುತ್ತೆ ಸಿನಿಮಾ, ಖುಷಿ ಆಗ್ತೀರಾ, ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ನಮ್ ಸಿನಿಮಾ ನಾವು ಹೇಳ್ಕೊಳ್ಳೇಬೇಕು ಆಬ್ವಿಯಸ್ಲಿ. ಬಟ್ ಸಿನಿಮಾ ನೋಡಿದವ್ರಿಗೆ ಎಲ್ರಿಗೂ ಖುಷಿ ಸಿಗುತ್ತೆ. ಮನೆಗೆ ಹೋಗಿ ನೀವು ಮತ್ತೆ ಇನ್ನು ನಿಮ್ ಮನೆಯವ್ರು ಕರ್ಕೊಂಬಂದು ಸಿನಿಮಾ ತೋರಿಸಿ, ಅಷ್ಟು ಚೆನ್ನಾಗಿದೆ ಸಿನಿಮಾ. ಇದಕ್ಕೆ ಪರ್ಟಿಕ್ಯುಲರ್ ಗ್ರೂಪ್ ಇಲ್ಲ, ಅಂದ್ರೆ ನಾನು ಅವಾಗಲೇ ಹೇಳಿದೆ ಶುಗರ್ ಬಂದಿರೋರು ಮಾತ್ರ ನೋಡ್ಬೇಕು, ಆ ತರದ್ದು ಏನಿಲ್ಲ, ಎಲ್ಲರೂ ನೋಡ್ಬೋದು, ಎಲ್ಲರೂ ನೋಡೋ ಸಿನಿಮಾ. ಆಮೇಲೆ ಕ್ಲೀನ್ ಯೂಸ್ ಸರ್ಟಿಫಿಕೇಟ್ ಸಿಕ್ಕಿದೆ ಸಿನಿಮಾಗೆ, ಅಂದ್ರೆ ಯಾವ್ದೇ ವಲ್ಗಾರಿಟಿ ಇಲ್ಲ. ಫ್ಯಾಮಿಲಿ ಫುಲ್ ಚಿಕ್ಕ ಮಗುನು ಕರ್ಕೊಂಡು ಹೋಗಿ ಸಿನಿಮಾ ನೋಡ್ಬೋದು. ಸಿನಿಮಾದಲ್ಲಿ ಬರೀ ಶುಗರ್ನೇ ತೋರಿಸಿದೀವಿ ಒಂದು ಕಾಮಿಡಿಗೋಸ್ಕರ, ಸಿನಿಮಾ ಎಲ್ಲ ಪ್ಲಸ್ಸೇ ಇದೆ. ಟೈಟ್ ಯಾಕೆ ಶುಗರ್ಲೆಸ್ ಅಂತ ಇಟ್ಟೆ ಅಂದ್ರೆ, ಈಗ ಜನರಲ್ ಆಗಿ ಡಯಾಬಿಟೀಸ್ ಬಂದಿರೋರು ಯಾವ್ದಾದ್ರು ಕಾಫಿ ಎಲ್ಲಾದ್ರೂ ಕಾಫಿ ಕೇಳ್ಬೇಕಾದ್ರೆ ಶುಗರ್ಲೆಸ್ ಕೊಡು ಕಾಫಿ, ಶುಗರ್ಲೆಸ್ ಟೀ ಕೊಡು. ಇದೇನಂದ್ರೆ ಜನಪ್ರಿಯ ಒಂದು. ಎರಡನೇದಾಗಿ, ಪ್ರತಿಯೊಂದು ಯಾವ ಸ್ಟೇಟ್ ಹೋದ್ರು ನಾವು ಕಾಫಿ ಶುಗರ್ಲೆಸ್ ಕೊಡು ಅಂತಾನೆ ಕೇಳೋದು. ಸೊ ಎಲ್ರಿಗೂ ಚಿರಪರಿಚಿತವಾಗಿರೋದ್ರಿಂದ ಇದನ್ನ ಶುಗರ್ಲೆಸ್ ಅಂತ ಹೇಳಿ ಟೈಟ್ ಇಟ್ಟಿದ್ದು, ಒಂದು ಅಟ್ರಾಕ್ಟ್ ಆಗ್ಲಿ ಅಂತ. ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ
ಎಸ್ ನಾರಾಯಣ್ ಸರ್ ಅಂದ್ರೆ ಈಗ ಕಥೆನೆ ಬಿಟ್ಕೊಟ್ಟಂಗಾಗತ್ತೆ ಅಂತ ಸ್ವಲ್ಪ ಅವ್ರ ಬಗ್ಗೆ ಜಾಸ್ತಿ ಎಲ್ಲೂ ಇದು ಮಾಡ್ತಿರಲಿಲ್ಲ ಅಷ್ಟೇ. ಸೊ ಎಸ್ ನಾರಾಯಣ್ ಸರ್ ಡಾಕ್ಟರು. ಇನ್ನು ದತ್ತಣ್ಣ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ದತ್ತಣ್ಣ ಅವರು ಈಗ ಒಂದು ಮನೆಯನ್ನೆಲ್ಲ ಹೇಳದೆ ಆಗ್ಲೇ ನಾನು ಇಲ್ಲಿ ಇನ್ನೊಂದು ವಿಶೇಷವಾಗಿರೋ ವಿಷಯ ಹಂಚ್ಕೊಂತೀನಿ. ನಾನು ಈ ಸಿನಿಮಾದಲ್ಲಿ ಮೂರು ಜನರೇಷನ್ ಅನ್ನು ತೋರಿಸಿದ್ದೀನಿ, ಅಂದ್ರೆ ಒಂದು ಮಗು, ಹೀರೋ ಮತ್ತೆ ಏಜ್ ಆಗಿರೋರು. ಮೂರು ಜನಕ್ಕೂ ಸಿನಿಮಾದಲ್ಲಿ ಏನು ಡಿಸಾರ್ಡರ್ ಏನ್ ಬರುತ್ತೆ, ಅದನ್ನ ಹೆಂಗೆ ಅದರಿಂದ ಔಟ್ಕಮ್ ಆಗ್ತಾರೆ ಅದ್ರ ಬಗ್ಗೆ ಹೇಳಿದ್ದೀನಿ. ಇದೊಂದು ಕಾಮಿಕ್ ಆಗಿ ಹೇಳಿದ್ದೀನಿ, ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಸಿನಿಮಾ ನೋಡ್ತಾರೆ. ಯಾಕೆಂದ್ರೆ ಇವತ್ತು ಯಾವ್ದಾದ್ರು ಒಂದು ಕಾಯಿಲೆ ಬಗ್ಗೆ ಸಿನಿಮಾ ಮಾಡುವಾಗ, ಯಾವ್ದಾದ್ರು ಕಂಟೆಂಟ್ ಸಿನಿಮಾ ಮಾಡುವಾಗ ಒಂದೊಂದಕ್ಕೂ ಒಂದೊಂದು ರೂಪರೇಷೆ ಇರುತ್ತೆ. ಈ ತರದ ವಿಷಯ ಹೇಳ್ಬೇಕಾದ್ರೆ ನಾವು ಇದನ್ನ ಕಾಮಿಕ್ ಆಗಿ ಹೇಳ್ಬೇಕು. ಇದನ್ನ ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ನನ್ನ ಒಂದು ಅನಿಸಿಕೆ, ಜನಗಳು ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಬೇಗ. ಸೊ ಇದನ್ನ ನಾವು ಖುಷಿ ಖುಷಿಯಾಗಿ ಹೇಳಿದ್ರೆ ಅದನ್ನ ತಗೊಂತಾರೆ, ಹೌದಲ್ವಾ ನಾನ್ ಹಿಂಗೆ ಇದ್ದೆ ಹಿಂಗೆ ಮಾಡ್ತಿದ್ದೆ, ಹೌದಲ್ವಾ ನಾನು ಸ್ವಲ್ಪ ಹಿಂಗೆ ಚೇಂಜ್ ಆಗ್ಬೋದು. ಸೊ ಈ ತರದ ಒಂದು ವಿಷಯನ ಕಾಮಿಡಿಯಾಗಿ ಹೇಳಿದ್ದೀನಿ. ಇನಿವೇ ನಾವೆಲ್ಲರೂ ಗುರುವಾರ 3:30 ಸಿನಿಮಾ ನೋಡ್ತಾ ಇದ್ದೀವಿ, ನಿಮ್ಗೆ ಎಲ್ರಿಗೂ ಒಂದು ಅಭಿಪ್ರಾಯ ಬರುತ್ತೆ ಸಿನಿಮಾ ಬಗ್ಗೆ. ಸರ್ ಅಂದ್ರೆ ಈ ತರದ ಗಂಭೀರವಾಗಿ ವಿಷಯ ತಗೊಂಡಾಗ ನಾವು ಜನರು ಸ್ವಲ್ಪ ಕಾಮಿಡಿಯಾಗಿ ಹೇಳಿದ್ರೇನೆ ವರ್ಕ್ ಆಗುತ್ತೆ ಅದು. ಇಲ್ಲಾಂದ್ರೆ ತಗೊಳಲ್ಲ ಜನ. ಸೊ ಹಂಗಿದೆ ಸರ್, ಸಿನಿಮಾ ಸೇಲ್ ಆಗಿದೆ ಸರ್. ಸಿನಿಮಾ ನನಗೆ ಕಲರ್ಸ್ ಕನ್ನಡ ಸೇಲ್ ಆಗಿದೆ, ಹಿಂದಿ ರೈಟ್ಸ್ ಆಗಿದೆ, ಆಲ್ ಅದರ್ ಲ್ಯಾಂಗ್ವೇಜಸ್ ರೈಟ್ಸ್ ಆಗಿದೆ. ಹೌದು ನಿಮ್ಗೆ ಇಲ್ಲಿ ನಂಬರ್ ಅಲ್ಲ ಎಲ್ಲ ಪರ್ಸೆಂಟೇಜ್ ಲಾಭದಲ್ಲಿ ಖಂಡಿತ ಲಾಭದಲ್ಲಿದ್ದೀನಿ, ಒಳ್ಳೇದಾಗಿದೆ. ಹೌದು ಸರ್, ಯಾಕೆಂದ್ರೆ ಈಗ ಮತ್ತೆ ಇನ್ನೊಂದು ಸಿನಿಮಾ ಬೇರೆ ಇದೆ ರಿಲೀಸಿಗೆ, ನಮ್ದೇನೆ ಅಟ್ ಎ ಟೈಮ್ ಎರಡು ಸಿನಿಮಾ ಮಾಡ್ಕೊಂಡಲ್ಲ ಅನ್ನೋದೊಂದು ಇದಿತ್ತು, ಬಟ್ ಎಲ್ಲ ಒಳ್ಳೇದಾಗಿ ಲಾಭದಲ್ಲಿ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಚಿತ್ರದ ಟೈಟಲ್ ಮಾತ್ರ ಶುಗರ್ಲೆಸ್. ಸಿನಿಮಾದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಸ್ವೀಟ್ ಕೊಟ್ಟಿದ್ದಾರೆ ನಿರ್ದೇಶಕರಾಗಿರ್ಲಿ, ಪಾತ್ರ ಮಾಡಿರುವಂತ ಎಲ್ಲ ಆಕ್ಟರ್ಸ್ ಆಗಿರ್ಲಿ, ತುಂಬಾ ಚೆನ್ನಾಗಿ ಮೂಡ್ಬಂದಿಲ್ಲ. ಹೇಳ್ದಾಗೆ ಡಯಾಬಿಟಿಸ್ ಬಗ್ಗೆ ಸಿನಿಮಾ ಎಲ್ಲೋ ಬಂದಿಲ್ಲ ಅಂತ ಈ ಕಾನ್ಸೆಪ್ಟ್ ಇಟ್ಕೊಂಡು, ಡಯಾಬಿಟಿಸ್ ಅನ್ನೋದು ಲೈಫ್ ಸ್ಟೈಲ್ ನ ಒಂದು ಅಂದ್ರೆ ಕಾಯಿಲೆ ಅಲ್ಲ, ಒಂದು ರೀತಿಲಿ ನಮ್ ಲೈಫ್ ಸ್ಟೈಲ್ ನಾವು ಯಾವ ರೀತಿ ಇಟ್ಕೋತೀವಿ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸಿನಿಮಾ ಯೂಶ್ವಲಿ ಲೈಫ್ ಸ್ಟೈಲ್ಸ್ ನ ತುಂಬಾ ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ಈ ಸಿನಿಮಾದ ಮೂಲಕ ಖಂಡಿತವಾಗ್ಲೂ ಕೆಲವರೆಲ್ಲ ಲೈಫ್ ಸ್ಟೈಲ್ಸ್ ನ ಬದಲಾಯಿಸಿ ಒಳ್ಳೆ ರೀತಿಲಿ ಬದುಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಇನ್ನ ನಮ್ಮ ಸಿನಿಮಾದ ಗೆಲುವು ಅಂತ ಅನ್ಕೋತೀವಿ. ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂದ್ರೆ ಅನು ಸೀರಿಯಲ್ ಸರ್ ತುಂಬಾ ಚೆನ್ನಾಗಿ ಬ್ಯಾಕ್ಗ್ರೌಂಡ್ಸ್ ಕೊಟ್ಬಿಟ್ಟಿದ್ದಾರೆ. ಸಾಂಗ್ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ಹಿಟ್ ಆಗಿದೆ. ಲಭಿತ್ ಸರ್ ಸಿನಿಮಾಟೋಗ್ರಫಿ ಮಾಡಿದ್ದಾರೆ, ರಾಮರಾಮರೇ ಮಾಡುವಂತ ಸಿನಿಮಾಟೋಗ್ರಾಫರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮೆಲ್ಲರನ್ನು ಕೂಡ. ಅಂಡ್ ಆಕ್ಟರ್ಸ್ ಅಷ್ಟೇ, ದತ್ತಣ್ಣ ಸರ್ ತುಂಬಾ ಅವ್ರಿಗೊಂದು ತುಂಬಾ ಪ್ರಾಮಿನೆಂಟ್ ರೋಲ್ ಇದೆ, ನನಗೂ ಕೂಡ ಅವ್ರ ಜೊತೆ ಪರ್ಫಾರ್ಮ್ ಮಾಡೋದಕ್ಕೆ ಬಹಳ ಖುಷಿ ಆಯ್ತು, ತುಂಬಾ ಕಲ್ತಿದ್ದೀನಿ. ರಘುರಾಮನ್ ಕೂಪ ಸರ್ ಇದ್ದಾರೆ, ಧರ್ಮಣ್ಣ ಕಡು ಇದ್ದಾರೆ, ಅಂಡ್ ನಮ್ದೇ ಮಂಗಳೂರ್ನ ಅವರಾಗಿರುವಂತಹ ನವೀನ್ ಡಿ ಪಟೇಲ್ ಸರ್ ಇದ್ದಾರೆ, ಪ್ರಿಯಾಂಕಾ ಥಿಮ್ಮೇಶ್, ನಿತೀಶ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ, ಪ್ರದೀಪ್ ಸರ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಕಾಸ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ, ಕಾಮಿಡಿ ಆಗಿರ್ಲಿ ಎಮೋಷನ್ ಆಗಿರ್ಲಿ ಒಂದ್ ರೀತಿಲಿ ಎಲ್ಲವನ್ನ ಬ್ಲೆಂಡ್ ಮಾಡಿ. ಡಯಾಬಿಟಿಸ್ ಅಂದ ತಕ್ಷಣ ಯೂಶ್ವಲಿ ಇದೇನೋ ಸ್ವಲ್ಪ ಸೀರಿಯಸ್ ಸಿನಿಮಾ ಅಂತ ಒಂದು ತಲೆಗೆ ಬರುತ್ತೆ, ಬಟ್ ಆತರ ಏನೂ ಇಲ್ಲ. ಒಂದು ಒಳ್ಳೆ ಮೆಸೇಜ್ ನ ಎಂಟರ್ಟೈನಿಂಗ್ ಆಗಿ ಕಾಮಿಕ್ ವೇ ಆಗಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನನ್ಗೆ ತುಂಬಾ ಭಯ ಆಯ್ತು ಪ್ರೊಡ್ಯೂಸರ್ ಹೆಂಗ್ ಡೈರೆಕ್ಟ್ ಮಾಡ್ತಾರಂತ. ಇನ್ಫ್ಯಾಕ್ಟ್ ಡೆಬ್ಯೂ ಸಿನಿಮಾ ತರ ಮಾಡಿಲ್ಲ, ಖಂಡಿತವಾಗ್ಲೂ ಸಿನಿಮಾ ನೋಡಿದಾಗ ಎಲ್ಲರೂ ಕೂಡ ಇವ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಅಂತ ಅನಿಸ್ತಾರೆ. ಸೊ ಇವರು ಕಂಪ್ಲೀಟ್ ಟೀಮ್ ನ ಒಂದು ಕ್ಯಾಪ್ಟನ್ ಆಗಿ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಸೊ ರಿಯಲಿ ಎಕ್ಸೈಟೆಡ್, ನಿಮ್ಮೆಲ್ಲರ ಸಪೋರ್ಟ್ ಕೂಡ ಬೇಕು ಅಂತ ಕೇಳ್ಕೊಳ್ಳಿ. ಥ್ಯಾಂಕ್ ಯು. ಹೇಳ್ದಾಗೆ ಬರೀ ಸಭಾವನೆ ಅಂತಲ್ಲ, ಥ್ರೂ ಔಟ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಎಂಡ್ ಮಾಡಿದ್ದು ಗೊತ್ತಾಗಿಲ್ಲ. ರಿಲೀಸ್ ಮಾತ್ರ ಲೇಟ್ ಆಯ್ತು ಲಾಕ್ಡೌನ್ ಆಗಿದ್ದಾರೆ. ವಿತ್ ಶುಗರ್ ಸರಿಯಾಗಿ ತಿಂತಾ ಇದ್ರು ನಿರ್ದೇಶಕರು ಹೀರೋ ಎಲ್ರು ಹೇಳಿದ್ದಾರೆ. ಇದರಲ್ಲಿ ಒಂದೊಂದು ಪಾತ್ರ ಇದೆ, ಆ ಪಾತ್ರ ಚಿಕ್ಕದೋ ದೊಡ್ಡದೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿರುವಂತ ಪಾತ್ರ. ಅದು ಅದೇ ನಮ್ಗೆ ಪೃಥ್ವಿ ಅಂಬರ್ ಸರ್ ಜೊತೆ ಫಸ್ಟ್ ಸ್ಕ್ರೀನ್ ಶೇರ್ ಮಾಡುವಂತ ಒಂದು ಅವಕಾಶ ಕಲ್ಪಿಸ್ಬಿಟ್ಟು ನಮ್ಮ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಎಲ್ರಿಗೂ ಧನ್ಯವಾದ. ತುಂಬಾನೇ ಚೆನ್ನಾಗಿದೆ ಕತೆ, ಸಿನಿಮಾ ಮಾಡ್ಬೇಕಾದ್ರೂ ಕೂಡ ನಾವು ತುಂಬಾ ಎಂಜಾಯ್ ಮಾಡ್ಕೊಂಡು ಆ ಡೈಲಾಗ್ಸ್ ನನ್ನ ನಕ್ಕೊಂಡು ಒಂದ್ ಎರಡ್ ಮೂರ್ ಟೇಕ್ ಕೂಡ ಎಕ್ಸ್ಟ್ರಾ ತಗೊಂಡಿದೀವಿ, ತುಂಬಾ ಖುಷಿ ಆಯ್ತು. ಎಲ್ರಿಗೂ ಥ್ಯಾಂಕ್ಸ್. ಈ ಸಿನಿಮಾ ಬಂದು 8 ಎಲ್ರೂ ನೋಡಿ, ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಜೀವನದಲ್ಲೂ ಶುಗರ್
ಜಾಸ್ತಿ ಆಗಿ ಎಲ್ಲರೂ ಖುಷಿ ಖುಷಿಯಾಗಿರ್ಲಿ ಅನ್ನೋದನ್ನ ಹೇಳ್ತಾ ಕೊನೆಯದಾಗಿ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ಮಾಪಕರಾದಂತಹ ಕಿಶೋರ್ ಅವ್ರಿಗ ಹೆಲ್ತ್ ಏನೋ ಇಶ್ಯೂ ಆಗಿದೆ ಅಂತ, ಸೊ ಅವ್ರು ಬೇಗ ರಿಕವರ್ ಆಗಲಿ ಅಂತ ಹೇಳಿ ಈ ಮೂಲಕ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಶಶಿಧರ್ ಸರ್ ಹೇಳಿದಾಗೆ 5-6 ಸಿನಿಮಾಗಳು, 9-4 ಸಿನಿಮಾಗಳು ಬರ್ತಾ ಇವೆ. ಒಳ್ಳೊಳ್ಳೆ ಕಂಟೆಂಟ್ ಇರುವಂತದ್ದು, ಎಲ್ರಿಗೂ ಇಷ್ಟ ಆಗಿ ರಿಲೀಸ್ ಮಾಡಿರುವಂತ ಸಿನಿಮಾ ಜನ ಸ್ವೀಕಾರ ಮಾಡ್ತಿಲ್ವೇನೋ, ಯಾವ ತರ ಸಿನಿಮಾ ಮಾಡ್ಬೇಕು ಅಂತ ಗೊಂದಲದ ವಾತಾವರಣ ಅಂತದ್ರಲ್ಲಿ ಶುಗರ್ಲೆಸ್ ಇಡೀ ತಂಡಕ್ಕೆ ನಿರ್ದೇಶಕರಿಗೆ ಕಾನ್ಫಿಡೆನ್ಸ್ ಕೊಟ್ಟಂತಹ ಶೋರ್ ಶಾಟ್ ಗೆಲ್ಲುವಂತ ಸಿನಿಮಾ ಅಂತ ಪ್ರತಿಯೊಬ್ಬರಿಗೂ ಇದರಲ್ಲಿ ಅಭಿನಯಿಸಿದವ್ರಿಗೆ ಗೊತ್ತಿದೆ. ಆ ಕಾನ್ಫಿಡೆನ್ಸ್ ನಮ್ಗಿದ್ದಾಗ ಮಾತ್ರ ಸಿನಿಮಾ ಗೆಲ್ಲಕ್ ಸಾಧ್ಯ. ನೀವೆಲ್ಲರೂ ಇದನ್ನ ಮುಂದಿನ ದಿನಗಳಲ್ಲಿ ಗೆಲ್ಲಿಸ್ತೀರಾ, ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ ಭರವಸೆ ಇದೆ. ಹಾಗೇನೆ ಶುಗರ್ಲೆಸ್ ಡಯಾಬಿಟಿಸ್ ಅವರಿಗೆ ಮಾತ್ರ ಅಲ್ಲ, ಮನೆಯ ಪ್ರತಿಯೊಬ್ಬ ಸಂಸಾರದಲ್ಲಿ ಇರುವಂತ ಎಲ್ಲರೂ ನೋಡುವಂತಹ ಸಿನಿಮಾ. ಡಯಾಬಿಟಿಸ್ಗೆ ಮುಖ್ಯವಾಗಿ ಯೋಗಾಸನ ತಗೊಂಡ್ರೆ, ನಾನು ಯೋಗ ಮಾಡೋದ್ರಿಂದ ಟ್ವಿಸ್ಟಿಂಗ್ ಯಾವ ಪೋಸ್ಟರ್ಸ್ ಇದೆಯೋ, ಸೊಂಟ ತಿರ್ಚುವಂಥದ್ದು, ಅವೆಲ್ಲವೂ ಪ್ಯಾಂಕ್ರಿಯಸ್ ನ ಆಕ್ಟಿವೇಟ್ ಮಾಡಿ ಇನ್ಸುಲಿನ್ ನ ಉತ್ಪತ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಯಾರಾದ್ರೂ ಡಯಾಬಿಟಿಸ್ ಅವರು ಇದ್ರೆ ಈ ತಂಡದಲ್ಲಿ ಅಥವಾ ಎಲ್ಲ ಇದನ್ನ ಯಾರು ನೋಡ್ತಿದ್ದೀರಿ, ಅವರೆಲ್ಲರಿಗೂ ಒಂದು ಸಂದೇಶ, ನಿಮ್ಮ ಈ ಕಾಯಿಲೆಯನ್ನ ಹತೋಟಿಗೆ ತಗೊಳ್ಳೋದಕ್ಕೆ ಮುಖ್ಯವಾಗಿ ಆಲ್ ಟ್ವಿಸ್ಟಿಂಗ್ ಪೋಸ್ಚರ್ಸ್, ವಕ್ರಾಸನ ಇರ್ಬೋದು, ಅರ್ಧಮತ್ಸ್ಯೇಂದ್ರ ಆಸನ, ಭಾರದ್ವಾಜಾಸನ, ಹೀಗೆ 10 ಆಸನಗಳಿದಾವೆ, ಅದನ್ನ ಉಪಯೋಗ ಪಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಈ ಶುಗರ್ಲೆಸ್ ತಂಡದ ಪರವಾಗಿ ಕೇಳ್ಕೊತಾ ಇದ್ದೀನಿ. ಹಾಗೇನೆ ಅವಕಾಶ ಕೊಟ್ಟಂತಹ ಶಶಿಧರ್ ಸರ್ಗೆ, ಪ್ರತಿಯೊಬ್ಬರಿಗೂ, ಹಾಗೇನೆ ಈ ಚಿತ್ರವನ್ನ ಎಲ್ಲರಿಗೂ ಮುಟ್ಟಿಸ್ತಿರುವಂತಹ ಮಾಧ್ಯಮ ಮಿತ್ರರವರಿಗೆ, ಪತ್ರಿಕಾ ಸಮೂಹಕ್ಕೆ ನನ್ನ ಆತ್ಮೀಯ ವಂದನೆಗಳು, ಧನ್ಯವಾದ. ಥ್ಯಾಂಕ್ ಯು. ಸೊ ಒಂದು ನಾನ್ ಹೇಳೋದಾದ್ರೆ, ಈ ಸಿನಿಮಾದ ಫಸ್ಟ್ ನನ್ನ ಕತೆ ಕೇಳಿದಾಗ, ಒಂದು ನಾರ್ಮಲ್ ಲೈಫ್ ನಡೀತಾ ಇರಬೇಕಾದಾಗ ಒಬ್ಬ ಮನುಷ್ಯಂಗೆ ಏನಾದ್ರು ಒಂದು ಹೆಲ್ತ್ ರೀಸನ್ ಅಲ್ಲಿ ಸರ್ಪ್ರೈಸ್ ಆದ್ರೆ ಹೇಗೆ ಅವ್ನ ಲೈಫ್ ಚೇಂಜ್ ಆಗ್ಬೋದು ಅನ್ನೋದು ಇದ್ರದ್ದು ಒಂದು ಈ ಪಿಕ್ಚರ್ ಅಲ್ಲಿ ಒಂದು ಬರುತ್ತೆ. ಐ ಮೀನ್ ಅದು ಕತೆಯ ಸಾರಾಂಶ. ಅದ್ರ ಮೇಲೆ ನಾನು, ನೀವು ಟ್ರೈಲರ್ ಎಲ್ಲ ನೋಡಿದ್ದೀರಾ, ಆಮೇಲೆ ನನ್ನ ಪಾತ್ರಕ್ಕೆ ಬಂದಾಗ ನಾನೊಂಥರ ಇಲ್ಲಿ ಕಾಮಿಕ್ ಆದ್ರೂ ಸ್ವಲ್ಪ ಲೌಡ್ ಕ್ಯಾರೆಕ್ಟರ್, ಆಮೇಲೆ ನಾನು ಎಲ್ಲರೂ ಮಾತಾಡೋ ರೇಂಜ್ಗಿಂತ ಸ್ವಲ್ಪ ಜಾಸ್ತಿ ಸಿಲ್ಲಿಯಾಗಿ ಆಡ್ತಿರ್ತೀನಿ. ಸೊ ನಗ್ತಾರೆ ಜನ ಅಂತ ಒಂದು ಭರವಸೆ ಇದೆ. ಸೊ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಶಶಿ ಅವ್ರಿಗೆ ಥ್ಯಾಂಕ್ ಯು. ಹಾಗೆ ಜೊತೆಗೆ ಆಕ್ಟ್ ಮಾಡಿದಂತ ಪೃಥ್ವಿ ಸರ್, ಧರ್ಮಣ ಸರ್, ರಘುರಾಮಕುಮ ಸರ್, ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಜುಲೈ 8 ದಯವಿಟ್ಟು ಎಲ್ಲರೂ ಸಿನಿಮಾ ನೋಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಅಗೇನ್ ಮೀಡಿಯಾದವ್ರಿಗೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಕ್ಚುಲಿ ನಮ್ಮ ಡೈರೆಕ್ಟ್ ಈ ಲಾಕ್ಡೌನ್ ಟೈಮ್ ಅಲ್ಲಿ ಮಾಡಕ್ ಕೆಲ್ಸ ಇರಲಿಲ್ಲ, ಆವಾಗ ಹೊಡೆದಿದ್ದೆ ಈ ಶುಗರ್ಲೆಸ್. ನನಗೆ ಕತೆ ಹೇಳಿದ್ರು, ತುಂಬಾ ಇಷ್ಟ ಆಯ್ತು, ಸರಿ ಮಾಡೋಣ ಅಂದ್ಬಿಟ್ಟು ಜೊತೆ ಸೇರ್ಕೊಂಡು ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಪೃಥ್ವಿ ಅಂಬರ್ ಆಗ್ಬೋದು, ರಘು ಸರ್ ಆಗ್ಬೋದು, ನಿತ್ಯ ಸರ್ ಆಗಿರ್ಬೋದು, ಪ್ರದೀಪ್ ಅವ್ರು ಆಗಿರ್ಬೋದು, ಎಲ್ಲಾರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. 8 ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲಾ ಜನ ಅಭಿಮಾನಿಗಳು ಬಂದಿದ್ದ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ. ಮಾಧ್ಯಮದವ್ರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.